ಹಗಲಿನ ಕಮ್ಮಿ ತಗೊಂಡ ಖಾಸ
दुर्योधन मेरे साहेब रायना तालूक मुझे कुरे कदर थे सरजोड़ी एम एल सोलसी ईवत सवि हूं बंद इंत बर कड़गे मेके बंदर बंद हूं बंद नार गुर बंदे सर्वज्ञ नंबल मन हमल केड़बेड़ श्री सामान नंबी कारण देवर नंबर यार कटील देवर कल जगत यार इव अध्यात्म अनुभव हेकट इका हुटी निम कड़े बरत अध्यात्म अब मुदोल तालूकन मदल यार मालिंगपुर इब्राहिम सुतार जगत दट संत कबीर अनसक कबीर इे हुटे अकाली बरतती अंत ऊर इव बंद शास्त्र हेकटे दौड़ शास्त्र इव कमार कबर मार्लो मास्तर कंबार वण हम कदर मारे स्वंत यार मारे अरे गुरलिंग मास्तर ऐन विचार मार पत्र यदक बर्ती पान नहीं हाड़ता कमेलेंख्यमंत्री अलूबे हाड़ो ओट हाकतारप नीन हाकली गुरलिंग सर वे हाड़ अल वे हाड़ोरे हाड़कड़ो अब बारे गुरलिंग सर एंट मंदी कुछ संघ अदक बहुत माता इन विषय गुर मत शिष्य इतना हिड़द्रप निम गुर मास्तर शंकनाल गुरलिंग मास्तर गुरुवीन हिड़ मत ओम गुरूर ब्रह्म गुरूर विष्णु गुरुदेव महेश्वर साक्षात परब्रह्म तस्म श्री गुरुवीन मिगता मुगता तपन आकलाकोलाब बंद मालक आकला पेट बंद हिंद नोड मुंद नोड कोड नोड बाल नोड तली नोड अद्र हिंद हम सुली नोड यार मालक मालक अंदू चलो हिंद हंग अदन केबेड़ी अद्न बिट क हंग आकल पर्स्थिति अरे हिंदू केबेड दय सर नहीं गुर पात्र हिड़ी ऐन गुर साधने बर गुर गुन गुलाम तनक बरिया मुक्ति है यार शिष्य मत शिष्य यारू का सवर वो बड़ी जना ಏನ ಕೇಳ್ತೀನಿ ನಿನ್ನ ಗುರು ಸಾಮನಿಂಗ ಹೌದು ಅವನ ಶಿಷ್ಯ ಯಾರು ಅಮ್ಮ ಸಿದ್ದ ಮುತ್ತೆ ನೀನೇ ಹೇಳಿ ಕರ್ಮನಿ ಮಾಡ ನಡಕರಿಗೆ ಗುರುಮನಿ ಮಾಡನ ಬೆವರು ಓರಿಗೆ ಮಾದನೆ ಸನಮಾನ ಪೂರಿಗೆ परमात्म आवेन व्यक्ति बेड़ अमोक्षद अमोक्षदेड़ बड़व बे पंजी मकल हुली चरम हंकल गंटी प्रसाद गंट मुंद नंदी हिंद ती बैल भूत बौड़ी गंड कर्क शिवपुर हटी अल्ड कुर दडव मत गुर कर्क शिष्य दरी बंदन ऐन शिष्य दडवती गुर दडवती शिष्य बेनते गुर बंदन कैलास निष्य निन्द अकाल सुमस्कार
ಅಂದ್ರೆ ನನ್ನ ಶಿಷ್ಯ ಯಾರೋ ಪಟ್ಟಿ ನಂದೈತಿ ಯೋಗಿನಾದ ಮೋಕ್ಷದ ಗುರುವಿನ ಕರ್ಕೊಂಡ ಧರಿಗಳಂದ್ರೆ ನಿಮ್ಮ ಅಪ್ಪ ಬೆನ್ನತ್ತಿ ಬಂದನಂದ್ರೆ ನಿಮ್ಮ ಅಪ್ಪ ದೊಡ್ಡವ ಏನ ನಮ್ಮ ಶಿಷ್ಯ ದೊಡ್ಡಕ್ರಿ ಶಿಷ್ಯನ ದೊಡ್ಡವಾದ್ರೆ ಹೇಳದಲ್ಲಿ ಬರ್ಬೇಕಾದ್ರೆ ಗುರು ನಾಗರ ಹಾಯಿನ ಮೇಲೆ ಕುತ್ತ ನಾಡ ತಿರುಗಾನರಿ ನಾಡಿಗೆ ಬಂದ ನಾಗ ತಾನಾದ ಶನರಿ ದಕ್ಕರಿಗೆ ಲಕ್ಷಣ ಇಟ್ಟಾನರಿ ಅಕ್ಕಮ್ಮನ ತಮ್ಮ ಚೆನ್ನಿಂಗ್ ಬೀರ ನಾಗ ಚಿಂತನೆ ಅನಿಸಣರಿ ಹೌದಾ ನಿನ್ನ ಕೇಳ್ತೀನಿ ನಿನ್ನ ಗುರು ದೊಡ್ಡವಾಗಬೇಕಾದ್ರೆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಗೋಡಾಗೇರಿ ಗುಡ್ಡ ಬಲಗ ಹೌದಾ ಹನ್ನೆರಡು ಹನ್ನೆರಡು ವರ್ಷ ತಪಸ್ಸು ಮಾಡಕ ಏನ್ ನಿಮ್ಮ ಅಪ್ಪನ ಗಂಟು ಹೋಗಿದ್ರು ಯಾಕ್ರಿ ಶಿಷ್ಯನ ಸಂಬಂಧ ಗುರು ತಪ್ಪ ಮಾಡ್ಯಾರ ಕೂಡ ಬೀರುವವರು ನಮ್ಮ ಅಪ್ಪನ ಸಮದ ನಿಮ್ಮ ಅಪ್ಪ ತಪಸ್ಸು ಮಾಡ್ಯಾನೆ ಒಂದ್ ಮಾತು ಹೇಳ್ತೀನಿ ಜಗತ್ತಿನಾಗ ಯಾವ ಶಿಷ್ಯ ಮಾಡ್ಯಾನ ಹೇಳ ಮಂಗಳಾರ್ತಿ ಮಾಡಿ ಯಾಕ್ರಿ ಇಲ್ಲ ಬೀರುವವರು ಶಿಷ್ಯನ ಸಮದ ಗೋಡಿಗೇರಿ ಗುಡದಾಗ ತಪಸ್ಸು ಮಾಡ್ಯಾನೆ ಗಡದಾಗ ಗೀಜಗ ಹತ್ತು ಹಾಕಂದ್ರ ಮರಿ ಮಾಡ್ಕೊಂಡು ಹೋಗ್ಯಾವ ಹತ್ತು ಗಡದಾಗ ಬಂದ್ ನಿಮ್ಮ ಅಪ್ಪಗ ಎಲ್ಲರೂ ನೀವು ನಾಲ್ಕು ಗಡ್ಡ ತಗೊಂಡು ಎತ್ತರ ದಿಗಿದಾರ ಬೇಡ್ರಿ ಗೀಜ ಮೂಡ್ ಹಾಕ್ಯಾವ ನಮ್ಮ ಅಪ್ಪನ ಗಡದಾಗ ನಿಮ್ಮ ಗಡದಾಗ ಏನ್ ಹಾಕ್ತಾವ ಒಂದು ನಾಲ್ಕು ಸರಿ ಕೊಂಡು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಜಗತ್ತಿನೊಳಗ ಶಿಷ್ಯ ಬಹಳ ದೊಡ್ಡವನ ಹೌದು ಯಾಕಂತ ಕೇಳಿದ್ರೆ ಶಿಷ್ಯ ಹೆಂಗ್ ದೊಡ್ಡ ಮುತ್ತಪ್ಪನ ಹೆಂಗ್ರಿಪ್ಪ ಇದೇ ಯಾವ ನಮ್ಮ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕಿನೊಳಗ ಬಂಕಾಪುರ ಬರ್ತೈತಿ ಬಂಧುಗಳೇ ಆದ್ರೂ ಕೂಡ ಇದೇ ಯಾವ ನಮ್ಮ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಒಳನೊಳಗೆ ಹುಟ್ಟಿ ಬಂದ ಭಕ್ತ ಕನಕದಾಸ ಹೌದು ಭಕ್ತ ಕನಕದಾಸಗೆ ಶ್ರೇಷ್ಠ ಬ್ರಾಹ್ಮಣ ಸಮಾಜದವರು ಕುರುಬರವನ್ನು ಒಳಗೆ ಬಿಡುಗುಡು ಮಾಡ್ಕೊಂಡು ಬಾಗಲಿಗೆ ಬೋರ ಜಾಳಿಗೆ ಹಾಕಿ ಅಂಗಳು ತುಂಬಾ ಎಂಗಳು ಗುಟ ನಡೆಸಿಬಿಟ್ರು ಭಕ್ತ ಕನಕದಾಸನ ಮುಗ್ಧ ಭಕ್ತಿಗೆ ಮೆಚ್ಚೆ ಯಾರು ತಿರುಗರು ಕನಕನ ಕಿಂಡೈತು ಜಗತ್ತೊಳಗೆ ಉಡುಪಿ ಒಳಗೆ ಇದು ಯಾರ ಭಕ್ತಿಗೆ ಮೆಚ್ಚಿ ಯಾರಿಗೆ ಮೆಚ್ಚಿದು ಶಿಷ್ಯನ ಭಕ್ತಿಗೆ ಮೆಚ್ಚಿ ನಿನ್ನ ಗುರು ತಿರುಗಿಕೊತ್ತಾನೆ ಹಂಗ ಸುಮಾರು ನನಗೆ ಹೇಳ ನೀ ಯಾಕೆ ಹಂಗ ನನಗ ಮಾಡುತ್ತಿದ್ರು ಸರ್ ಇಂತ ಒಂದರೆ ಹೇಳಿ ಜರ್ಕರ ನಿಮಗೆ ಹೆಚ್ಚು ಮಾಡಿ ಯಾಕಂದ್ರೆ ಮಾಳಿಂಗರಾಯ ಶಿಷ್ಯ ಹೌದು ಮಾಳಿಂಗರಾಯಿಗೆ ಮುಂಡಾಸ ಆಗಿತ್ತು ಎಲ್ಲ ಬೀರದವರಿಗೆ ಮುಂಡಾಸ ಆಗಿತ್ತು ಹೇಳಿ ಮಂಗಳಾರ್ತಿ ಮಾಡಿದ್ರಿ ಇವಾಗ ಯಾಕ್ರಿ ಹೌದು 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 ಯಾಕ್ರಿ ಮುಂಡಾಚಾರಿ ಗುರುವಿಗೆ ಆಗೈತೆ ದೈವ ಚಪ್ಪಾಳು ತಂದು ತಂದ್ರೆ ಈ ನಿಂಗಾಪುರ ಕುಸ್ತಗ ಕಲಮೇಶ ಬಿದ್ದ ಸಂಕನ ಗುರುಲಿ ಗೆದ್ದಂತೆ ಅವ್ರು ಗುಣ ಹಚ್ಚಿದ್ರು ಎಲ್ಲ ಇಲ್ಲ ಶಿಷ್ಯಗೆ ಮುಂಡಾಸಾಗಿತ್ತು ಯಾವ ಗುರುವಿಗೆ ಮುಂಡಾಸಾಗಿ ದೈವ ಹೇಳ್ತಂದ್ರೆ ನನಗೆ ಈಗ ಮೊದಲು ಹಚ್ಚಾರ ಬಿಡಿ ಯಾಕ್ರಿ ಗೊತ್ತಾಗೈತಿ ಅವ್ರಿಗೆಲ್ಲ ಅದಕ್ಕೆ ಬಂದು ಬಂದು ಇನ್ನೊಂದು ಮಾತ ಗುಲಾಲ ಹಚ್ಚಾರಂದ್ರೆ ಅವಾಗ ನೋಡ್ಕೊಂಡ್ಬಿಡ್ಬೇಕು ನಿನಗೆ ಗುಲಾಲ ಹಚ್ಚಾರಂದ್ರೆ ನಿಮ್ ಸಾವಿರದ ಏಳ್ನೂರು ಮಟ್ಟ ಮನೆಯಾಗ ಯಾವ ದೇವ್ರಿಗೆ ಗುಲಾಲಿ ಗುಲಾಲಿ ಇದ್ರೆ ಹತ್ತುಗಳು ಕೂಡ ಇರ್ಲಿಕ್ಕಂದ್ರೆ ಈಗ ಹತ್ತು ಲಾಕ್ ಬಂದ್ರೆ ಹತ್ತು ಹೋಗ್ಬಾರ್ದು ತಾಲೂಕ ಪರಂಡ ಜಿಲ್ಲಾ ಉಸ್ಮಾನಾಬಾದ ಏಳು ತಿಳಿಗುರು ಸೊನ್ನಾರ್ ಸಿದ್ದಗೆ ನಮ್ಮ ಅಪ್ಪನ ಮಟ್ಟ ಮನೆಯಾಗ ಗುಲಾಲ್ ಐತಿ ನಮಗ್ ಬೇಕಾದ ಹತ್ತುಗೊಳಕ್ ಅನುಕೂಲ ಅದ ದೇವರಾಜ ದುಪ್ಪಕರಾಯ ದೀಪಕರಾಯ ಅನಕರಾಯ ಚನಕರಾಯ ಕರಿಗೌಡ ಕಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಯೋ ತಿಳಿಗುರು ಸೊನ್ನಾರ್ ಸಿದ್ದ ಗುಲಾಲ್ ಐತಿ ಸಾಂಗ್ಲಿ ಜಿಲ್ಲಾ ಅಟ್ಟಪಾಡಿ ತಾಲೂಕ ಎಲ್ಲಿ ಕರಸುಂಡಿ ಸಿದ್ದು ಬಾಗಿ ನಮ್ಮ ಅಪ್ಪನ ಮಟ್ಟ ಮನೆ ಗುಲಾಲ್ ಐತಿ ಯವ ನೀವೇನು ಕುತ್ತರ್ಲೆ ಮುಸುಕ್ ಹಾಕೊಂಡ ಅವ್ರಿಗೆ ಹೋಗ್ರಿ ಅನ್ ಮನೆಗೇನ್ರಿ ರೊಟ್ಟಿ ಮಾಡ್ಲಕ್ಕ ಮಗನ ರೊಟ್ಟಿ ಮಾಡ್ರಲ್ಲ ನಾನು ಉಂಡಿ ಕಟ್ಟುದ್ರಿ ಪಾಂಚಿ ಆ ಉಂಡಿ ಕಟ್ಟಿದ್ರು ಕಚ್ಕಾಯಿ ಕರಿದು ಕೈ ಸುಟ್ಟು ಬಂದಿರ್ತ ಅವ್ರು ಹೋಗ್ರಿ ಯವ ಹನ್ನೆರಡು ಹುಲಿ ಹೊಕ್ಕಿರಿ ಚಿಂಚಲಿಗಿ ಅದ್ರಾಗ ಒಂದು ಹುಣಿಗಿ ಚಿಂಚಲಿ ಮಾಯೋಗ ಗುಲಾಲ್ ಅದಕ್ಕೆ ನಮ್ಗೆ ಗುಣ ಹಚ್ಚಾರ ನಿಮಗೆ ಎದಕ್ ಹಚ್ಚಾರು ಅವ್ರು ಹೇಳ ಹತ್ತುಗೊಳ್ಳೋದು ಹಿಂತಲ್ಲಿ ನಮ್ಮ ಮಟ ಮನೆಯಾಗ ದೇವರಿಗೆ ಆಯ್ತು ಅಂದ್ರೆ ಹತ್ತುಗೊಳ್ಳುವ ಅವ್ರು ಇಲ್ಲಿಕಂದ್ರೆ ಇಲ್ಲಿಕಂದ್ರೆ ಹಿಂಗ್ ಮಾಡುದು ನೋಡ ಅದಕ್ಕೆ ಬಂದು ಬೇಡ ಇಲ್ಲಿ ಇಲ್ಲಿ ಮಟ್ಟ ಬಾಳ ನಕ್ಕಿರಿ ಅದು ಕೂಡ ಈ ದೈವಕ್ಕೊಂದು ಮಾತು ಹೇಳಿದ ಮುತ್ತಪ್ಪನ ಹೇಳ್ರ ಯವ ಸ್ವರ್ಗ ಮಾಡುದು ನಿಮ್ಮ ಕೈಯಾಗೈತಿ ನರಕ ಮಾಡುದು ನಿಮ್ಮ ಕೈಯಾಗಿ ಸ್ವರ್ಗ ಮತ್ತು ನರಕ ಸತ್ತರೆ ಸ್ವರ್ಗ ನಿತ್ಯವೇ ನರಕ ಹೌದಾ ಯವ ಸ್ವರ್ಗ ಮಾಡುದು ಹೆಂಗತ್ ಕೇಳಿದ್ರೆ ಒಂದು ಬಹಳ ಮಂದಿ ಕುಡುದೇ ತುಸುಮನ್ನ ನಮ್ಮ ಮಗಳ ಕೂತು ಕೇಳಿದ್ರು ಸಾಕು ಒಂದು ಮಾತು ಕೇಳ್ತೀನಿ ನಿಮಗೆ ಕೇಳ್ರ ಹದಿನಾರು ವರ್ಷ ತಕ
ನೀವು ತಾಯಿ ತವರು ಮನೆಯೊಳಗೆ ಅಂದ್ರೆ ಇದ್ದಾಗ ನಿಮ್ಮ ತಾಯಿ ಸೀರಿನಾಗ ಎಷ್ಟು ಪ್ರೀತಿ ಇಟ್ಟುಕೊಂಡು ಭಕ್ತಿ ಇಟ್ಟುಕೊಂಡು ನಿಮ್ಮ ಮೌನ ಸೀರಿ ಒಗೆದಿರಲಿಲ್ಲ ಆಯ್ತಾಗ ಹೋಗಿ ಅಟ್ಟೆ ಪ್ರೀತಿಯನ್ನು ನಿಂಗಾಪುರಕ್ಕೆ ಮದುವೆಯಾಗಿ ಈ ಊರಿಗೆ ಸೊಸೆಯಾಗಿ ಬಂದಾಗತ್ತೆ ಅವನ ಸೀರಿನಾಗಿಟ್ಟಂತ ಪ್ರೀತಿಯನ್ನ ಅತ್ತೆ ಸೀರಿನಾಗಿಟ್ಟು ಹೋಗದಾನೆ ನಂಗ ಬಾಳುವುದರ ಸಾಕ್ಷಿಯಾಗಿ ಒಬ್ಬರೇ ಕೈ ಎತ್ತ ನಮ್ಮ ಮಗಳು ಯಾರು ಯಾರು ಹಸನ್ ಹೋಗಲೇ ಇಲ್ಲ ಕಾಣ್ತೈತಿ ಇವರು ಒಬ್ರು ಕೈ ಎತ್ತವಾರ ಹಿಂಗ ಮುತ್ತಪ್ಪನ ಹೇಳ್ರಪ್ಪ ನಮ್ಮ ಅವ್ವಗಳು ಸುಮ್ಕೊಂಡ್ರಣ ನಮ್ಮ ಕಾಕ ಇಲ್ಲಿ ಮೀಸಿದ್ರು ಹಾಕತ್ತೆ ನೀವ ಪೀಡ ಆ ಕಡೆ ಹೋಗೈತಮ್ಮ ನಾವು ನಿನಗೋಯ್ತ ಕಾಕ ಮಗಳ ಕಾಕ ನಿನಗೊಂದು ಕೇಳ್ದೈತಿ ಕೇಳ ದೌಡಿ ಕೇಳ ಒಂದು ಟೇಬಲ್ ತರಿಸುದು ಟೇಬಲ್ನ್ಯಾಗ ಗಲಾಸ ಇಡುದು ಕಾಜಿನ ಕಾಜಿನ ಗಲಾಸ ಒಂದು ಗಲಾಸಿನ್ಯಾಗ ಹಾಲ ಒಂದು ಗಲಾಸಿನ್ಯಾಗ ದಾರು ಹೌದಾ ಆ ದಾರೋದ ಮ್ಯಾಗ ಎಷ್ಟು ಪ್ರೀತಿ ಇಟ್ಟು ಕುಡಿತಿಲ್ಲ ಅಟ್ಟೇ ಪ್ರೀತಿಯನ್ನ ಹಾಲಿನ ಮ್ಯಾಗ ಇಟ್ಟು ಕುಡಿದೇ ನಿನಂಗ ಈ ಲಿಂಗಾಪುರ ಏನ ಹಾಲ ಕೇಳಕ್ ಬಂದಿಲ್ಲ ಅದ್ರ ಒಬ್ಬರ ಕೈ ಎತ್ತರಿ ಅಲ್ಲಿ ಒಬ್ಬನೇ ಕೈ ಎತ್ತಿದ್ದು ಒಟ್ಟೆ ಅವ್ ಯಾಕೆತ್ತ ನಿನಗೆಲ್ಲ ಗೊತ್ತಾಯ್ತು ಕೂಡ ಯಾಕೆತ್ತಂದ್ರೆ ಸುಮ್ಮ ಗಂಡನ ಜಾತಿಗೆ ಒಬ್ರು ಹೋಗತ್ತ ಸುಮ್ಮ ಹಿಂಗೆ ಅವನು ನೀರ್ ಹಾಕ್ಲಾರ್ದೆ ಬಿಡಿತಾನೆ ಇಲ್ಲಿ ಬಂಧುಗಳೇ ಹಾಲ ಹೊತ್ತು ಮಾಡ್ತಾರೋ ದಾರು ಕುತ್ತು ಮಾಡ್ತಾರ ಕಂಟ್ಯಾಕರ ಅಲ್ಲಿ ಬರತ್ತಾರ ಸುತ್ತೂರಿಗೆ ತಾಯಿ ಪ್ರೀತಿ ಅಮೃತ ತಂದೆ ಪ್ರೀತಿ ಅದ್ಭುತ ಶಿಷ್ಯನ ಪ್ರೀತಿ ಶಾಶ್ವತ ಹೆಂಡತಿ ಪ್ರೀತಿ ಕ್ಷಣಾರ್ಥ ಹೌದು ಹಿಂಗ ಮಾತಾಡ್ರೆ ಮಾಡ್ತಾರ ಆಚೆ ಕಡೆ ಮೇಲೆ ಅವ್ರದ್ದು ಎಲ್ಲ ಅನರ್ಥ ಏನ್ ಹೇಳ್ಬೇಕಂತ ಕೇಳಿದ್ರೆ ಅಯ್ಯವ ನೀವ್ ಏನ ತಾಯಿಗಳು ಕೂತಿರ್ಲ ಇವ್ರಿಗೊಂದು ವಿನಂತಿ ಐತಿ ನಿಮ್ಮ ಮನೆಯೊಳಗೆ ಏನ್ ಹೆಣ್ಣು ಮಕ್ಕಳು ಸ್ವಸ್ಥಾರದಾರಣ ಹೌದಾ ಆ ಸ್ವಸ್ಥಾರನ್ನ ನೀವು ನಮ್ಮ ಮನೆ ಹೆಣ್ಣು ಮಕ್ಕಳು ತಿಳ್ಬೇಕಂತ ಹೇಳಿ ಅರಟಾಳ ಕಲ್ಮೇಶ್ ಅನ್ನೋದು ನಮ್ಮ ಮೊಬೈಲ್ ಮತ್ತ ಅವ್ರು ಸ್ವಸ್ಥಾರು ಸ್ವಸ್ಥಾರಿಗೆ ಒಂದು ವಿನಂತಿ ಐತಿಯವ ನೀವೇನು ಸ್ವಸ್ಥಾರ ಇದ್ರಲ್ಲ ಈ ಅತ್ತೆ ಮನೆಗೆ ಬಂದಿನ ಈಕಿನೇ ನಮ್ಮ ಅವ್ವ ನಮ್ಮ ಅಪ್ಪ ತಿಳ್ಕೊಬೇಕಂತ ಹೇಳಿ ಕೈ ಮುಗಿದು ಬೆಳ್ಕೊತಾರ್ತೀವ್ರೆ ಅವ್ರ ಹತ್ರ ಹೆಣ್ಮಕ್ಳು ಗೊತ್ತಾರು ಎಲ್ಲರೂ 4 ರೂಪಾಯಿ ತಗೊಂಡ್ ಹಾಳ ಬಂದಾನೆ ಯಾರು ಹೇಳ್ತಾನೆ ಗೊತ್ತಾರು ಅವ್ ಹೇಳಂಗ್ ಹೇಳ್ತಾನ ನಾವು ಮನೆಗ್ ಮಾಡ್ಕೊತಾರೆ ಎಷ್ಟು ಸ್ಯಾಂಪಲ್ ಹೇಳ್ತಾರ ಅನ್ಕೋತಾರ ಮನೆಗೆ ದಯವಿಟ್ಟು ಬಂಧುಗಳೇ ಜಗತ್ತಿನ್ಯಾಗ ಎಲ್ಲಾ ಸಿಗ್ತೈತಿ ಮುತ್ತಪ್ಪನ ಸಿಗ್ತಾರಪ್ಪ ಇಬ್ಬರು ಹೆಂಡ್ರನ್ನ ಆಗಿ ಹೋದ ಯಾರು ಇಬ್ಬರನ್ನ ಹೆಂಡ್ರನ್ನ ಆಗಿ ಹೋದ ಮಾಲಿಂಗರಾಯ ಹೌದಾ 3 ಮಂದಿ ಹೆಂಡ್ರನ್ನ ಆಗಿ ಹೋದ ಯಾರವರು ದಶರಥ ರಾಜ ಹೌದ 5 ಮಂದಿ ಹೆಂಡ್ರನ್ನ ಆಗಿ ಹೋದ ಅವ್ರು ಯಾರು ಶಿವಾಜಿ ಮಹಾರಾಜ 13 ಮಂದಿ ಹೆಂಡ್ರನ್ನ ಆದ ಯಾರು ಕಶ್ಯಪೃಷಿ ಕಶ್ಯಪೃಷಿ ಕೈ ಹಿಡಬೇಕು 27 ಮಂದಿ ಹೆಂಡ್ರನ್ನ ಆದ ಅವ್ಯಾರ ಚಂದ್ರ ಇವ್ರ ಅದ್ರಾಗ ಹೊಂದ್ತಾನ ಇವನೇ ಗುಳ ಹಗಾರ ಹೊಂದಿರ್ತಾನ ಅರ್ಥ ಮುತ್ತಪ್ಪನ ಶ್ರೀಕೃಷ್ಣ ಪರಮಾತ್ಮ 16108 ಮಂದಿ ಹೆಂಡ್ರನಾದ ಅವನವನ ಆಗ್ಯಾನ ಮನುಷ್ಯರ ಬಗ್ಗೆ ಹುಟ್ಟಾನಿಲ್ಲ ಅವನು 16108 ಮಂದಿ ಹೆಂಡ್ರನಾದ್ರೂ ಮತ್ತ ಅವನು ಬ್ರಹ್ಮಚಾರಿ ನೋಡು ಗುಳೆ ಗುಳೆ ನೀವು ಒಂದಾಗಿದ್ದೀನಿ ಅಂತ ಒಂದ್ ಹೆಣಿಗೆ ಹಾಕಲಕತ್ತೈತಿ ಮುತ್ತಪ್ಪನ 16108 ಮಂದಿ ಹೆಂಗ ಅಲ್ಲಿರ್ಬೇಕು 16108 ಮಂದಿ ಹೆಂಡ್ರಿದ್ದಾಗ ನಾರಾಯಣಂದ ಏನಂಬ 8 ಮಂದಿ ಹೆಂಡ್ರನ್ನೆಲ್ಲ ಏನ್ ಮಾಡವ ನನ್ನನ್ನು ಕೊಡುವ ಪರಮಾತ್ಮ ಅವಾಗ ಪರಮಾತ್ಮ ಏನ್ ಮಾಡಿದ ಆತ ಏನ್ ಮಾಡ್ರಪ್ಪ ಯಾವ ಮನೆಯೊಳಗೆ ನಾನು ಮತ್ತು ಗಂಡ ಹೆಂಡತಿ ಕೂಡಿ ಸರಸ ಸಲ್ಲಾಪದಿಂದ ಗೊತ್ತಿರಂಗಿಲ್ಲ ಅಲ್ಲಿ ಓಡ್ಬಿಡ ಹೆಂಡತಿ ನಂದು ಅವಾಗ ಏನ್ ಮಾಡಿದ ಪರಮಾತ್ಮ ಎಲ್ಲಿ ಮಾಡಪ್ಪ ಪರಮಾತ್ಮ ಯಾವ ಮನೆಗೆ ಹೊಕ್ಕನು ಬರ್ಲಿ ನಾರಾದ ಆ ಮನ್ಯಾಗ ತ್ರಿಸುಗಳು ಕುತ್ತೆ ಬಿಡವ ಕುತ್ತ ಬಿಟ್ಟು ನಾವು ಹಿಂಗ್ ಇರ್ಕೊಂಡು ಐತ ತಿರುಗಾಡಿ ತಿರುಗಾಡಿ ನಾರಾಯಣ ವ್ಯಾಸೋತ ತಾನೇ ಸೀರಿ ಬಿಟ್ಟು ಕುತ್ತತ್ ಕೃಷ್ಣ ಪರಮಾತ್ಮ ಐತ ಓದತ್ತ ಅಲ್ಲಿ ನಾವು ಹೆಂಡತಿ ಓದಾನು ಮತ್ತೆಂತ ಹಾಕ್ತಿ ಒಂದ ಕಡ್ತಿಗೆ ಓದಿಲ್ಲ 60 ಮಕ್ಕಳು ಹುಟ್ಟಿದತ್ತ ಕ್ಯಾಮೇ ಚಲೋ ಆತು ಅವಾಗ ಆಗ ನಿನ್ನ ಹೆಂಡತಿ ನೀ ಒಯ್ ಮರ ಸಾಕಾತಂತ ಮೂರದಿಂದಾಗ ನಿಂದ ಹಂಗ ಆಗೈತಿ 10 ತಲೆಯವಾಗಿ ಹೋದ 10 ದಿನ ಅವ್ರು ಯಾರು ದಶಮುಖ ರಾವಣ ಹೌದು 9 ತಲೆಯವಾಗಿ ಹೋದ 8 ತಲೆ ಯಾರು ಬಾಣಾಸುರ
ಏಳ್ತಲವ ಆದಿಶೇಷ ಆರ್ತಲವ ಶನ್ಮುಖ ಐತಲವರು ಪರಮಾತ್ಮ ನಾಗದಲವರು ಬ್ರಹ್ಮದೇವ ಮೂರ್ತಲವ ದತ್ತಾತ್ರಿ ಏಳ್ತಲವ ಅಗ್ನಿದೇವ ಒಂದತಲವ ನೀವುದು ನಿಂಗಾಪುರ ಬೀದಾಗಿ ನನಗೆ ಕುತ್ತಿ ನೋಡು ಕುತ್ತಿ ನೀನ ಒಬ್ಬನ ಒಂದತಲವ ಸರ ಇಂಥದ್ದು ಒಂದರೆ ಮಾತು ಹೇಳ್ರಿ ಬರೇ ತಮ್ಮ ಹಾಡ್ಲಿ ಅಣ್ಣ ಹಾಡ್ಲಿ ಬರೇ ನಮ್ಮ ನಾವು ಬ್ಯಾರ ಮಾಡಿ ಹತ್ತವ ಬ್ಯಾರ ಮಾಡಕ್ ಹತ್ತವ ನಮ್ಮ ಜಗಳಾಡಿಸಿ ಒಬ್ಬೊಬ್ಬರಿ ಹಾಡೋದು ನ್ಯಾಳ ಹೊಡಿಬೇಕು ನೋಡ ನಾ ತಿರ್ಗಾಡೋ ಇಂತ ಗಡ ಹುಡುಗ ನಿಮ್ ನಿಜ ದಯವಿಟ್ಟು ಹಂಗಲ್ಲ ಆದ್ರೂ ಕೂಡ ನಮಗತ್ತಾರ ಕಲ್ಮೇಶ್ ಮಾಸ್ತರು ನಾ ಕೋರ್ಸ್ ಬಿಟ್ಟು ಕೂಡ್ಯಾರನ ಎಷ್ಟು ಸುಧರಾಸರ್ ಅಂತ ಹೇಳಿ ಅವರೇಟ್ ಸುಧರಾಸರ್ ನೋಡ್ರ ನೀವು ಏನ್ರಿ ಅವರು ಸುಧರಾಸಬೇಕಾಗ್ತಿರ್ಕರೆ ಲಾಕ್ಡೌನ್ ಬಿತ್ತು ಅದಕ್ಕೆ ಬೆಳಗಾವಿ ಜಿಲ್ಲಾ ಪೈಲ ಹಂಗಲ ತಾಲೂಕಿನ ಮಲಪ್ರಭಾ ನದಿ ದಂಡಿ ಮ್ಯಾಗ ಗಂಡು ಮೆತ್ತಿದ ಪುಂಡ ನಾಡು ಸಣ್ಣ ಹಳ್ಳಿ ಸಂಗೊಳ್ಳಿ ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗೆ ತಂದಿ ಬರಮನ್ನ ತಾಯಿ ಕೆಂಚೋನವರೊಳಗೆ ಹುಟ್ಟಿ ಬಂದ ನನ್ನಪ್ಪ 1795 ಆಗಸ್ಟ್ 15ಕ್ಕೆ ಜನ್ಮೆತ್ತಿ ಬಂದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯನ್ ಎಂದೋ ಹುಟ್ಟಿ ಎಂದೋ ದೇಹ ಬಿಟ್ಟನ ಹಿಂದಿನ ತಕ ಇಟ್ಟು ಮಂದಿ ಕೂಡ ಸರ್ ಸಂಗೊಳ್ಳಿ ರಾಯನ್ ಈಗ ನಿಂಗಾಪುರಾಗಿತ್ತಂದ್ರ ಇಂಥವ್ರೆಲ್ಲ ಮಾತಾಡುದು ಹಾಡು ಕಿಮ್ಮತ್ ನೋಡಿ ಅವ್ರು ಒಂದ ಬೂದಿಗೆ ನೋಡ್ರಿ 1795 ಆಗಸ್ಟ್ 15ಕ್ಕೆ ಜೈಲಿ ಮೆತ್ತಿ ಬಂದು 1831 ಜನವರಿ 26ನೇ ತಾರೀಕಿನ ದಿವಸ ಬೆಳಗಾವಿ ಜಿಲ್ಲಾ ಬೈಲು ಹೊಂಗಲ ತಾಲೂಕಿನ ನಂದಗಾಂವದೊಳಗ ಹಗಲು ಪಾರದಾಗ ಹಸಿ ಜ್ವರ ತಗೊಂಡು ಬಿಟ್ಟು ಕೆಂಪು ಮುತ್ತಿ ಬಿಟ್ಟಿದ್ರು ಅವನಪ್ಪ ನಿನ್ ಕೇತನ ಮುತ್ತಪ್ಪನ ಕೇಳಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ದಿವಸನು ಜೇಂಡ ಹಾರತೈತಿ ನಮ್ಮ ಭಾರತ ಒಳಗೊಳಗ ದೇಹ ಬಿಟ್ಟು ದಿವಸನು ಕೂಡ ಜೇಂಡ ಹಾರತೈತಿ ಹೌದಪ್ಪ ಹೌದು ಅದಕ್ಕೆ ಮುತ್ತಪ್ಪನ ನಿಮಗೂ ಜೇಂಡ ಹಾರತೈತೇನು ಯಾರ ಅರ್ಶನ ಮಾಡಕ್ಕ ಸೀರಿಯಸ್ ಆಗಿ ಹಾರಸಂಗಿಲ್ಲ ಇವಕ್ಕ ಮಾನ್ಯ ಹಾರಿಸ್ತೀವಿ ಇವಾಗ ಹೆಂಗ ನೀತಿಗಣ್ಣ ಗುಡಿಗೆ ಬಂದ ಅಂತ ತೆರಿಗೆ ಪಟಕ ಮಾಡಿ ಸೀರೆ ಸುತ್ತಕೊಂಡ್ಬಂದ ನೀವು ನೀತಿಗಣ ಗೊತ್ತಾಗಿಲ್ಲ ಆ ನೆಲಗಡೆ ತಕ್ಕೊಂಡ ಆ ಪಟಕ ಸುತ್ತಕೊಂಡಿಲ್ ನೀತಿಗಣಾಗ ಯಾಂತಿ ಸೀರೆ ಸುತ್ತ ಗುಡಿಗೆ ಬಂದ ಅಂದ್ರೆ ಇವ್ ನೋಡಿ ಮಂದಿನ ಉದತ್ತ ಮಂದಿ ನೋಡಿ ದಯವಿಟ್ಟು ಬಂದ ಬೆಳೆ ಯವ ನಿಮ್ದು ಎಂತ ಶಕ್ತಿ ಐತಂದ್ರ ನೀವು ಬಾಳ ದೊಡ್ಡವರೈತಿ ಹೌದು ತಾಯಿ ನೋಡುವಳು ಮಗನ ಹೊಟ್ಟಿಗೆ ಹೆಂಡತಿ ನೋಡುವ ಮನೆಯನ್ನು ಗಂಟಿಗೆ ಅಂಕಿ ಕಡ್ದಿಲ್ಲ ಐಕನು ಅದಕ್ಕೆ ದೇವನು ಬಂದು ಕಾಯಿ ಬೇಕು ಕವನ ಮಾಡಕ್ ನಾಯಿ ಬೇಕು ಮನೆಗೆ ಒಬ್ಬಕ್ಕ ತಾಯಿ ಬೇಕು ಬುದ್ಧಿ ಹೇಳಕ್ಕ ಹೌದ ಏನ್ ಬೇಕು ಬುದ್ಧಿ ಹೇಳಕ್ಕ ಅದಕ್ಕೆ ಅಂದ್ರ ರೊಕ್ಕ ಕೊಟ್ಟರೇನು ಹಣದ ತಾಯಿ ಸಿಗುವರೇನು ಜಗತ್ತಿನ್ಯಾಗ ತಾಯಿ ಅಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿನೇ ದೇವರು ಹೌದಪ್ಪ ಹೇಳ್ತೀನ ಹತ್ತಾಯ್ಲಿಕ್ಕೆ ಬರ್ತೈತಿ ಬರ್ತಾನೆ ಬರ್ತಾನ ತಾಯಿನೇ ಹೊಳ್ಳಿ ಪಡ್ಲಾಕ್ ಬರ್ತಿದ್ದೇನು ಬರೋದಿಲ್ಲಪ್ಪ ಅದಕ್ಕೆ ದಯವಿಟ್ಟು ಬಂದವರೇ ಜಗತ್ತಿನ್ಯಾಗ ಇರು ಮಟ್ಟ ಹೆಂಗತ್ ಕಂಡ್ರೆ ಒಂದು ವಿನಂತಿ ದೊಡ್ಡ ವಿನಂತಿ ಲಾಸ್ಟ್ ವಿನಂತಿ ಮಾಡಿ ಹೇಳ್ತೀನಿ ಹೇಳಪ್ಪ ಹೇಳು 50-60 ವಯಸ್ಸಿನ ತಕ ಅಪ್ಪುಗಳ ಮ್ಯಾಗ ಅಟ್ಟ ಬಹಳ ಪ್ರೇಮ ಮಾಡಬೇಡಿ ಯಾಕ್ರಿ 70 ಹಿಡ್ಕೊಂಡು ಮುಂದೆ ವಯಸ್ಸಾತಂದ್ರ ಆಗಿ ವ್ಯಸ್ತ ಮಾಡೋ ತಾಯಿ ತಂದೇನು ಯಾಕಂತಂದ್ರ 70ರಿಂದ ಮ್ಯಾಗು ವಯಸ್ಸು ನೀರ್ ತಂದ್ರ ನಮ್ಮಪ್ಪಗ ಹಸಿ ಹಾಲು ಬಿಸಿ ರೊಟ್ಟಿ ಜಳಕ್ಕೆ ನೀರು ಚಾ ಆಗೈತೆ ಅನ್ನೋದು ಖಬರ್ ಇರ್ಬೇಕಂತ ಹೇಳಿ ನಂದು ವಿನಂತಿ ಇತ್ತು ಬದು
ನಮ್ಮಲ್ಲ ಹಂಗೆ ಮಾಡ್ರ ಹೆಂಗ್ ಮಾಡ್ರೆ ಒಟ್ಟ 70 ವರ್ಷನ ಅಟ್ಟ ಮಾಡ್ರ ಅವರು ಸಿಂಹಸ್ಥ ಅಂತ ಯಾವಾಗ ನೆಲಕ್ಕೆ ಬಿದ್ದು ನೋಡು ಅವ ಜಾಗ ಬಿಟ್ಟು ಮೇಲೆ ಹೋಗ ಅದಕ್ಕೆ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಚಾಲ ಹಾಡಿ ನಮ್ಮ ಸರಿಜೋಡಿ ಕಲಾವಿದರ ಚಾನ್ಸ್ ಹೋಗುತ್ತೆ ಸಮೀಪದ ಶಾಂತಿಯನ್ನು ಕಾಪಾಡಬೇಕಾಗಿ ನಮ್ಮ ಮರಳ